ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗ್ರಾಮೀಣ ಭಾಗದಿಂದ ಪಟ್ಟಣಕ್ಕೆ ವಲಸೆ ಬರುತ್ತಿರುವಂಥದ್ದು ನಿರಂತರವಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಪಟ್ಟಣಗಳು ಬೆಳೀತಾ ಇದ್ದಾವೆ, ವೇಗವಾಗಿ ಬೆಳೀತಾ ಇದ್ದಾವೆ. ಆದರೆ ಅದೇ ಸಮಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಜನಗಳಿಗೇನು ಸಿಗಬೇಕಾಗಿತ್ತು ಅದು ಸರಿಯಾಗಿ ಸಿಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಏನು ಗ್ರಾಮೀಣ ಭಾಗದಿಂದ ಪಟ್ಟಣಕ್ಕೆ ವಲಸೆ ಆಗ್ತಾ ಇದೆ ಅದು ನಿರಂತರವಾಗಿ ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಸುಮಾರು 80% ಜನಗಳು ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಿದ್ರು. ಈಗ ಅದು ಕಡಿಮೆ ಆಗ್ತಾ ಬಂದು ಈಗ ಸುಮಾರು 65% ಜನಗಳು ಮಾತ್ರ ಗ್ರಾಮೀಣ ಭಾಗದಲ್ಲಿದ್ದಾರೆ. ಈ ಒಂದು ಪ್ರಕ್ರಿಯೆ ಗ್ರಾಮೀಣ ಭಾಗದಿಂದ ಪಟ್ಟಣಕ್ಕೆ ವಲಸೆ ಹೋಗುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಇದನ್ನು ನಿಲ್ಲಿಸಬೇಕು, ಗ್ರಾಮೀಣ ಭಾಗದಲ್ಲಿ ಉದ್ಯೋಗಾವಕಾಶಗಳು ಬೆಳೀಬೇಕು ಮತ್ತು ಗ್ರಾಮೀಣ ಭಾಗದಲ್ಲಿ ಜನಗಳು ನೆಮ್ಮದಿಯಿಂದ ಬದುಕುವ ಹಾಗೆ ಆಗಬೇಕು ಅನ್ನೋಂಥದ್ದು ಕಾರಣಕ್ಕಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಗ್ರಾಮೀಣ ಭಾಗದಲ್ಲಿ ಎಲ್ಲರಿಗೂ ಉದ್ಯೋಗ ಮತ್ತೊಂದು ಶಾಶ್ವತವಾದಂಥ ಒಂದು ಉದ್ಯೋಗವನ್ನು ಕೊಡಲಿಕ್ಕೋಸ್ಕರ ಜನಗಳನ್ನ ಹಳ್ಳಿಯಲ್ಲೇ ಇದ್ದು ಜೀವನ ನಡೆಸಲಿಕ್ಕೆ ಅನುಕೂಲವಾಗುವಂಥ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಇದು ನಿರಂತರವಾಗಿ ಇದರ ಉಪಯೋಗವನ್ನು ಗ್ರಾಮೀಣ ಭಾಗದ ಜನಗಳು ಪಡೀತಾ ಇದ್ದರು. ಇದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದು ಏನಾಗಿದೆ ಅನ್ನೋದನ್ನು ಇವತ್ತು ನೋಡೋಣ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪಟ್ಟಣಗಳು ಮತ್ತು ಗ್ರಾಮೀಣ ಭಾಗದ ಬೆಳವಣಿಗೆ ಏನಿದೆ ಇದು ಎರಡು ಭಿನ್ನವಾದ ಒಂದು ವೇಗದಲ್ಲಿ ಬೆಳೀತಾ ಇದೆ. ಪಟ್ಟಣಗಳಲ್ಲಿ ಬಹಳಷ್ಟು ಪ್ರಾಜೆಕ್ಟ್ಗಳು, ಈಗ ಹೊಸ ಹೊಸ ಪ್ರಾಜೆಕ್ಟ್ಗಳು ಎಲ್ಲಿ ಬಂದಿದ್ದಾವೆ ಅಂತ ನಾವು ನೋಡಿದರೆ ಎಲ್ಲವೂ ಕೂಡ ಪಟ್ಟಣಗಳಲ್ಲಿ ಆಗ್ತಾ ಇದ್ದಾವೆ. ದೊಡ್ಡ ದೊಡ್ಡ ಕಟ್ಟಡಗಳಾಗ್ತಾ ಇದ್ದಾವೆ, ಉದ್ಯೋಗಗಳು ಬೆಳೀತಾ ಇದ್ದಾವೆ, ಹೆದ್ದಾರಿಗಳು ಆಗ್ತಾ ಇದ್ದಾವೆ, ವಿಮಾನ ನಿಲ್ದಾಣಗಳಾಗ್ತಾ ಇದ್ದಾವೆ, ಒಳ್ಳೆ ಒಳ್ಳೆಯ ರೈಲ್ವೆ ಸ್ಟೇಷನ್ಗಳು ಆಗ್ತಾ ಇದ್ದಾವೆ. ಎಲ್ಲ ಹೊಸ ಹೊಸ ಪ್ರಾಜೆಕ್ಟ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಪಟ್ಟಣದಲ್ಲಿದ್ದಾವೆ. ಅದೇ ಸಮಯದಲ್ಲಿ ಹಳ್ಳಿಗಳು ಏನಾಗಿದ್ದಾವೆ ಅಂತ ನೋಡಿದರೆ ಹಳ್ಳಿಯಲ್ಲಿ ಕೃಷಿ ಸೊರಗ್ತಾ ಇದೆ, ರೈತರಿಗೆ ತಮ್ಮ ಬೆಳೆಗಳಿಗೆ ಬೇಕಾದಂಥ ಬೆಲೆ ಸಿಗ್ತಾ ಇಲ್ಲ. ಪ್ರಧಾನಮಂತ್ರಿಯವರು 80 ಕೋಟಿ ಜನಗಳಿಗೆ ನಾವು ಉಚಿತ ಆಹಾರವನ್ನು ನೀಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಅಷ್ಟು ಜನಗಳು ಈ ಉಚಿತ ಆಹಾರದ ಮೇಲೆ, ಆಹಾರ ಧಾನ್ಯದ ಮೇಲೆ ನಿರ್ಭರ ಆಗಿರೋದನ್ನು ನಾವು ನೋಡ್ತೀವಿ. ಮತ್ತು ಗ್ರಾಮೀಣ ಭಾಗದ ಒಂದು ಜೀವನ ಏನಿದೆ ಅದು ಈ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಲಾಭದಲ್ಲಿ ಮಾತ್ರ ಇರುವ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿರೋದನ್ನು ನಾವು ನೋಡ್ತೇವೆ. ಇಂಥ ಒಂದು ಮಹತ್ವವಾದ ಯೋಜನೆ ಗ್ರಾಮೀಣ ಭಾಗದ ಜನರಿಗೆ ಕಷ್ಟದ ದಿನಗಳಲ್ಲಿ, ಬರ ಬಂದಾಗ, ನೆರೆ ಬಂದಾಗ ಎಲ್ಲರಿಗೂ ಉದ್ಯೋಗ ಕೊಡಬೇಕಾಗಿರುವಂಥ ಒಂದು ಯೋಜನೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋವಂಥದ್ದನ್ನು ಇವತ್ತು ನಾವು ನೋಡೋಣ. ಗ್ರಾಮೀಣ ಭಾಗದಲ್ಲಿ ಈ ಯೋಜನೆಗೆ ಸರಿಯಾಗಿ ಹಣ ಬರ್ತಾ ಇದೆಯಾ? ಕೂಲಿಕಾರರಿಗೆ 100 ದಿನ ಏನು ಕೆಲಸ ಕೊಡಬೇಕು ಅಂತೇಳಿ ಏನು ಯೋಜನೆ ಇದೆ? ಪ್ರತಿ ಕುಟುಂಬಕ್ಕೆ 100 ದಿನದ ಉದ್ಯೋಗ ಖಾತ್ರಿ ಆಗ್ತಾ ಇದೆಯಾ? ಅವರಿಗೆ ಬೇಕಾದಂಥ ಸಮಯದಲ್ಲಿ ಕೆಲಸಗಳು ಸಿಗ್ತಾ ಇದ್ದಾವ? ಮತ್ತು ಎಲ್ಲರಿಗೂ ಹಣ ಸರಿಯಾಗಿ ಸಂದಾಯ ಆಗ್ತಾ ಇದೆಯಾ? ರಾಜ್ಯಗಳ ಪರಿಸ್ಥಿತಿ ಏನಿದೆ? ಕೇಂದ್ರದಿಂದ ಹಣ ಎಷ್ಟು ಬಿಡುಗಡೆಯಾಗಿದೆ? ಇದರಿಂದ ಏನು ವಲಸೆ ಆಗೋದನ್ನು ತಡಿಬೇಕು ಅಂತ ಇತ್ತು ಯೋಜನೆ, ಅದು ಫಲಪ್ರದವಾಗಿದೆಯಾ ಅಥವಾ ಅದು ವಿಫಲವಾಗಿದೆಯಾ ಅನ್ನೋದನ್ನು ನಾವು ಇವತ್ತು ನೋಡಲಿಕ್ಕೆ ಪ್ರಯತ್ನ ಪಡೋಣ. ಈಗ RD ಮಂತ್ರಾಲಯದಿಂದ ಪ್ರಕಟವಾದ ಅಂಕಿಅಂಶಗಳ ಪ್ರಕಾರ ಮಾತ್ರ ಇವತ್ತು ನಾವು ಮಾತಾಡೋಣ. ಅದರ ಆಧಾರದಲ್ಲಿ ಅವರು ಬಿಡುಗಡೆ ಮಾಡಿರುವಂಥ ಒಂದು ಅಂಕಿ ಅಂಶಗಳ ಆಧಾರದಲ್ಲೇ ಇವತ್ತು ನಾವು ಚರ್ಚೆ ಮಾಡೋಣ. ಇದನ್ನು ನಾವು ನೋಡಿದಾಗ ಮುಖ್ಯವಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸತತವಾಗಿ 2020-21 ಹಣ ಬಿಡುಗಡೆ ಕಡಿಮೆ ಆಗ್ತಿರೋದನ್ನ ನಾವು ನೋಡ್ತೇವೆ. ಈಗ ಉದಾಹರಣೆಗೆ 2020-21 4 ಕೋಟಿ ಜನರಿಗೆ, ಕುಟುಂಬಗಳಿಗೆ ಕೂಲಿ ದಿನಗಳು ಸಿಕ್ಕಿದ್ರೆ 2022-23 ಕೇವಲ 2.8 ಕೋಟಿ ಜನಗಳಿಗೆ ಮಾತ್ರ ಇದರ ಪ್ರಯೋಜನ ಸಿಕ್ಕಿರೋದನ್ನು ನಾವು ನೋಡ್ತೇವೆ. ಈ ಸ್ಕೀಮಿನ ಪ್ರಕಾರ 100 ದಿನ ಕೆಲಸ ಕೊಡಬೇಕು ಅಂತಿದೆ. 100 ದಿನಗಳ ಅಲ್ಲ, 100 ದಿನಗಳು ಸಂಪೂರ್ಣವಾಗಿ ಕೆಲಸ ಕೊಟ್ಟಿರುವಂಥ ಶೇಕಡಾವಾರು ಏನಿದೆ ಅದು ಕೇವಲ 61%ಗೆ ಮಾತ್ರ ಇಳಿದಿದೆ. ಅಂದರೆ ಎಲ್ಲರಿಗೂ ಕೂಡ 100 ದಿನಗಳ ಉದ್ಯೋಗ ಖಾಯಂಾಗಿ ಸಿಕ್ಕಿಲ್ಲ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ ನಮಗೆ. ಇದು ನಿರಂತರವಾಗಿ ಈ ಹಣ ಈ ಕುಟುಂಬಗಳಿಗೆ ಉದ್ಯೋಗ ಸಿಗುವಂಥದ್ದು ಕಡಿಮೆ ಆಗ್ತಿರೋದನ್ನು ನಾವು ನೋಡ್ತೇವೆ. 2020-21 71 ಲಕ್ಷ ಕುಟುಂಬಗಳಿಗೆ ಉದ್ಯೋಗ ಸಿಕ್ಕಿದರೆ, 100 ದಿನಗಳ ಉದ್ಯೋಗ ಸಿಕ್ಕಿದರೆ 2023-24 ಕೇವಲ 27 ಲಕ್ಷ ಕುಟುಂಬಗಳಿಗೆ ಮಾತ್ರ 100 ದಿನಗಳ ಖಾಯಂ ಉದ್ಯೋಗ ಸಿಕ್ಕಿರುವಂಥದ್ದು ಕಂಡುಬರುತ್ತೆ. ಇದಕ್ಕಾಗಿ ಹಣ ವಿನಿಯೋಗ ಹೇಗಾಗ್ತಿದೆ, ಕೇಂದ್ರ ಸರ್ಕಾರದಿಂದ ಹಣ ಸರಿಯಾಗಿ ಬಿಡುಗಡೆ ಆಗ್ತಿದೆ ಅನ್ನೋಂಥದ್ದನ್ನು ನೋಡಿದರೆ ಅದೂ ಕೂಡ 2022-23 89,000 ಕೋಟಿ ಹಣ ಬಿಡುಗಡೆಯಾಗಿದ್ದರೆ ಇದು 2023-24 60,000 ಕೋಟಿ ಮಾತ್ರ ಬಿಡುಗಡೆಯಾಗಿರೋದಾಗಿ ಅವರ ಮಂತ್ರಾಲಯ ಹೇಳುತ್ತೆ. ಇದು 33% ಕಡಿಮೆ ಆಗಿದೆ. ಇದು 18-19 ಈ ಯೋಜನೆಗೆ ಬಿಡುಗಡೆಯಾಗಿರುವಂಥ ಹಣಕ್ಕಿಂತ ಕಡಿಮೆ ಇದೆ. ಇದನ್ನು ನಾವು
ಇಪ್ಪತ್ತು ಇಪ್ಪತ್ತೊಂದರಿಂದ ಈ ಏನು ಕಡಿಮೆ ಆಗಿದೆ ಇದು ಸತತವಾಗಿ 17-18ರಿಂದನೂ ಕೂಡ ಕಡಿಮೆ ಆಗ್ತಾ ಬಂದಿರೋದನ್ನು ನಾವು ನೋಡ್ತೇವೆ. ಉದಾಹರಣೆಗೆ 20-21ರಲ್ಲಿ 111,500 ಕೋಟಿ ರೂಪಾಯಿ ಹಣ ಇದು ಈ ಯೋಜನೆಗೋಸ್ಕರ ಬಿಡುಗಡೆಯಾಗಿದ್ದರೆ 21-22ರಲ್ಲಿ 98,000 ಕೋಟಿ ರೂಪಾಯಿ ಹಣಕ್ಕೆ ಇದು ಇಳಿದಿತ್ತು. ಅದೇ ರೀತಿ 22-23ರಲ್ಲಿ 80,000 ಕೋಟಿಗೆ ಇದು ಇಳಿದಿತ್ತು. ಈಗ 23-24ರಲ್ಲಿ 60,000 ಕೋಟಿಗೆ ಇದು ಇಳಿದಿರೋದನ್ನು ನಾವು ನೋಡ್ತೇವೆ. ಈ ಗ್ರಾಮೀಣ ನಿರುದ್ಯೋಗ ಸಮಸ್ಯೆ ಇದರಿಂದ ಪರಿಹಾರ ಆಗಿದೆಯಾ? ಹಣ ಈ ರೀತಿ ನಿರಂತರವಾಗಿ ಕಡಿಮೆ ಮಾಡ್ತಾ ಇದ್ದರೆ ಜನಗಳಿಗೆ ಪಟ್ಟಣಕ್ಕೆ ವಲಸೆ ಹೋಗೋದನ್ನು ಇದು ನಿಲ್ಲಿಸ್ಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನಾರ್ಥಕವಾದ ಒಂದು ಚಿಹ್ನೆ. ಇದ್ರ ಜೊತೆಗೆ ಗ್ರಾಮೀಣ ಭಾಗಕ್ಕೆ ಈ ರೀತಿ ಪ್ರತಿ ವರ್ಷ ಸುಮಾರು 20-30% ಈ ಹಣವನ್ನು ಕಡಿಮೆ ಮಾಡ್ತಾ ಬಂದಿದ್ದಾರೆ. ಈ ಹಣ ಎಲ್ಲಿಗೆ ಹೋಗಿದೆ ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕಾಗುತ್ತೆ. ಮತ್ತು ಇದು ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಗ್ಯಾರಂಟಿ ಯೋಜನೆ ಅಂತ ಏನಿದೆ ಅದು ಗ್ಯಾರಂಟಿ ಯೋಜನೆಯಾಗಿ ಉಳಿದಿಲ್ಲ ಅನ್ನುವಂಥದ್ದು ಕೂಡ ಇದರಿಂದ ನಮಗೆ ಗೊತ್ತಾಗುತ್ತೆ. ಇದೇ ಸಮಯದಲ್ಲಿ ನಾವು ಕೇಂದ್ರ ಸರ್ಕಾರ G20 ಮಾಡಿದೆ, ವಿಜೃಂಭಣೆಯಾಗಿ 8-9,000 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದೆ, ಪ್ರಧಾನಮಂತ್ರಿಗಳಿಗೋಸ್ಕರ ವಿಮಾನಗಳನ್ನು ಖರೀದಿ ಮಾಡಲಾಗಿದೆ, ಉದ್ಯಮಗಳಿಗೆ ಸುಮಾರು 14-15 ಲಕ್ಷ ಕೋಟಿ ರೂಪಾಯಿಗಳನ್ನು ರೈಟ್ ಆಫ್ ಮಾಡಿದೆ ಇದೇ ಸಮಯದಲ್ಲಿ. ಆದರೆ ಉದ್ಯೋಗ ಖಾತ್ರಿ ಯೋಜನೆ ಯಾವ ಯೋಜನೆಯಿಂದ ಗ್ರಾಮೀಣ ಭಾಗದ ಜನಗಳಿಗೆ ಸಹಾಯ ಆಗ್ತಾಯಿತ್ತು ಅದಕ್ಕೆ ಹಣ ಕಡಿಮೆ ಆಗಿರೋದನ್ನು ನಾವು ನೋಡ್ತೇವೆ. ಇದಕ್ಕೆ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ ರಾಜ್ಯಗಳು ಸರಿಯಾದ ಲೆಕ್ಕವನ್ನು ಕೊಡ್ತಾ ಇಲ್ಲ, ಇವರು ಸರಿಯಾದ ಲೆಕ್ಕಪತ್ರವನ್ನು ಕೊಡ್ತಿಲ್ಲ ಮತ್ತು ಇದರಲ್ಲಿ ಸುಮಾರು ಅವ್ಯವಹಾರ ಆಗ್ತಾ ಇದೆ, ಆದ್ದರಿಂದ ನಾವು ರಾಜ್ಯಗಳಿಗೇನು ಬಿಡುಗಡೆ ಮಾಡಬೇಕಾಗಿತ್ತು ಅದರಲ್ಲಿ ವಿಳಂಬ ಆಗಿದೆ ಅಂತ ಸರ್ಕಾರ ಹೇಳುತ್ತೆ. ರಾಜ್ಯ ಸರ್ಕಾರಗಳು ತಪ್ಪು ಮಾಡಿದರೆ, ಲೆಕ್ಕಪತ್ರಗಳು ಅದರಲ್ಲಿ ಸರಿಯಾಗಿಲ್ಲ ಅಂತಂದರೆ ಇದನ್ನು ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕಾಗಿರುವಂಥದ್ದು ಕೂಡ ಕೇಂದ್ರ ಸರ್ಕಾರವೇ ಆಗಿರೋದ್ರಿಂದ ಈ ಸಬೂಬುಗಳು ಹೇಳುವಂಥದ್ದು ಸರಿಯಲ್ಲ. ಇದರಲ್ಲಿ ಕೂಲಿಕಾರರ ತಪ್ಪೇನಿಲ್ಲ, ಅವರು ನಮಗೆ 100 ದಿನಗಳ ಉದ್ಯೋಗವನ್ನು ಖಾಯಂಆಗಿ ಕೊಡ್ತೀವಿ ಅಂತ ಹೇಳಿದ್ರಿ, ಉದ್ಯೋಗ ಕೊಡಿ ಅಂತ ಕೇಳ್ತಾರೆ, ಅದನ್ನು ಕೊಡಬೇಕಾಗಿರುವಂಥದ್ದು ಸರ್ಕಾರದ ಒಂದು ಕರ್ತವ್ಯ ಆಗುತ್ತೆ. ಇದನ್ನು ಇದರಲ್ಲಿ ಮೀನಾವೇಶ ಮಾಡುವಂಥದ್ದು ಸರಿಯಲ್ಲ. ಸರ್ಕಾರದಿಂದ ಹಣವಂತೂ ಕಡಿಮೆ ಬರ್ತಾ ಇದೆ, ಆದರೆ ರಾಜ್ಯ ಸರ್ಕಾರಗಳು ತಮಗೆ ಬಿಡುಗಡೆ ಆದಂಥ ಹಣವನ್ನು ಸಂಪೂರ್ಣವಾಗಿ ಉಪಯೋಗಿಸ್ತಾ ಇದ್ದಾವ, ಕಡಿಮೆ ಉಪಯೋಗಿಸ್ತಾ ಇದ್ದಾವ ಅಥವಾ ಜಾಸ್ತಿ ಉಪಯೋಗ ಮಾಡ್ತಿದ್ದೇವೆ ಅನ್ನೋಂಥದ್ದನ್ನು ನೋಡೋಣ. ಈಗ ಉದಾಹರಣೆಗೆ ಮಧ್ಯಪ್ರದೇಶ ತನಗೆ ಬಿಡುಗಡೆಯಾದ ಅನುದಾನಕ್ಕಿಂತ 137% ಹೆಚ್ಚು ಕೆಲಸವನ್ನು ಅದು ಮಾಡಿದೆ, ತಮಿಳುನಾಡು 136% ಕೆಲಸವನ್ನು ಮಾಡಿದೆ, ಉತ್ತರ ಪ್ರದೇಶ 120% ಹೆಚ್ಚುವರಿಯಾಗಿ ಕೆಲಸ ಮಾಡಿದೆ, ಛತ್ತೀಸ್ಗಢ 122% ಕೆಲಸವನ್ನು ಮಾಡಿದೆ, ಕರ್ನಾಟಕ 115% ಹೆಚ್ಚುವರಿಯಾಗಿ ಕೆಲಸ ಮಾಡಿದೆ, ಆಂಧ್ರ ಪ್ರದೇಶ 122% ಹಣವನ್ನು ಕೆಲಸ ಮಾಡಿದೆ. ಇದರರ್ಥ ಜನಗಳು ಹೋಗಿ ಕೆಲಸ ಮಾಡಿದರೆ ರಾಜ್ಯ ಸರ್ಕಾರ ಅವರಿಂದ ಕೆಲಸವನ್ನು ಮಾಡಿದೆ ಆದರೆ ಅವರಿಗೆ ಹಣವನ್ನು ನೀಡಿಲ್ಲ. ಹೀಗಾದರೆ ಜನಗಳಿಗೆ ಈ ಯೋಜನೆ ಮೇಲೆ ನಂಬಿಕೆ ನಿರಂತರವಾಗಿ ಕಡಿಮೆ ಆಗೋದಿಲ್ವಾ? ಮತ್ತು ಈ ಯೋಜನೆಯಿಂದ ಖಾಯಂಆಗಿ ನಮಗೆ ನೌಕರಿ ಸಿಗುತ್ತೆ, ನಾವು ಇಲ್ಲೇ ಗ್ರಾಮೀಣ ಭಾಗದಲ್ಲಿ ಇರಬಹುದು ಅನ್ನುವಂಥದ್ದು ಒಂದು ನಂಬಿಕೆ ಜನಗಳಿಗೆ ಕಡಿಮೆ ಆಗೋದಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಇದು ವಲಸೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ ಕೂಡ ಇದು ಹುಟ್ಟಾಕುತ್ತೆ. ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಎಷ್ಟು ಕೂಲಿ ಕೊಡಬೇಕಾಗಿತ್ತು, ಅದು ಬಾಕಿ ಎಷ್ಟಿಟ್ಕೊಂಡಿದೆ ಕೇಂದ್ರ ಸರ್ಕಾರ ಅನ್ನೋಂಥದ್ದನ್ನು ಒಂದು ಸ್ವಲ್ಪ ನೋಡಲಿಕ್ಕೆ ಪ್ರಯತ್ನ ಪಡೋಣ. 18-19ನೇ ಸಾಲಿನಲ್ಲಿ ಇದರಲ್ಲಿ ಸಾಮಗ್ರಿ ವೆಚ್ಚವೂ ಕೂಡ ಇದೆ ಮತ್ತು ಕೂಲಿ ವೆಚ್ಚವೂ ಕೂಡ ಇದೆ. ಕೂಲಿಗಾಗಿ 153 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಾಗಿತ್ತು, ಬಿಡುಗಡೆ ಮಾಡಿಲ್ಲ. ಅದೇ ರೀತಿ ಸಾಮಗ್ರಿಗಾಗಿ 1,831 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಾಗಿತ್ತು, ಬಿಡುಗಡೆ ಮಾಡಿಲ್ಲ. 19-20ರಲ್ಲಿ 197 ಕೋಟಿ ಕೂಲಿಗಾಗಿ ಬಿಡುಗಡೆ ಮಾಡಬೇಕಾಗಿತ್ತು, 3,124 ಕೋಟಿ ಸಾಮಗ್ರಿಗಳಿಗೋಸ್ಕರ ಬಿಡಬೇಕಾಗಿತ್ತು, ಬಿಡುಗಡೆಯಾಗಿಲ್ಲ. 20-21ರಲ್ಲಿ 434 ಕೋಟಿ ಹಣ ಕಾರ್ಮಿಕರಿಗೆ ಬಿಡುಗಡೆ ಮಾಡಬೇಕಾಗಿತ್ತು, ರಾಜ್ಯಗಳಿಗೋಗಿ ಬಿಡುಗಡೆಯಾಗಿಲ್ಲ. ಅದೇ ರೀತಿ ಸಾಮಗ್ರಿಗಾಗಿ 2,391 ಕೋಟಿ ರೂಪಾಯಿ ಬಿಡುಗಡೆಯಾಗಬೇಕಾಗಿತ್ತು, ಅದು ಬಿಡುಗಡೆಯಾಗದೆ ಹಾಗೆ ಉಳ್ಕೊಂಡಿದೆ. 21-22ರಲ್ಲಿ 653 ಕೋಟಿ ರೂಪಾಯಿ ಗ್ರಾಮೀಣ ಕೂಲಿಕಾರರಿಗೆ ಬಿಡುಗಡೆಯಾಗಬೇಕಾಗಿತ್ತು, ಬಿಡುಗಡೆಯಾಗಿಲ್ಲ. ಮತ್ತು ಸಾಮಗ್ರಿಗಾಗಿ 8,477 ಕೋಟಿ ರೂಪಾಯಿ ಬಿಡುಗಡೆಯಾಗದೆ ಹಾಗೆ ಉಳ್ಕೊಂಡಿದೆ. 22-23ರಲ್ಲಿ 690 ಕೋಟಿ ಹಣ ಕೂಲಿಕಾರರಿಗೆ ಬಿಡುಗಡೆಯಾಗಬೇಕಾಗಿರುವಂಥದ್ದು ಬಿಡುಗಡೆಯಾಗಿಲ್ಲ. ಮತ್ತು ಸಾಮಗ್ರಿಗೋಸ್ಕರ 7,402 ಕೋಟಿ ಬಿಡುಗಡೆಯಾಗದೆ ಹಾಗೆ ಉಳ್ಕೊಂಡಿರೋದನ್ನು ನೋಡ್ತೇವೆ. ಇದರಿಂದಾಗಿ ರಾಜ್ಯಗಳಿಗೆ ನಿರಂತರವಾಗಿ 19-20ರ ಸಾಲಿನಿಂದ 22-23ರವರೆಗೆ ಪ್ರತಿ ವರ್ಷ ಕೂಲಿಕಾರರಿಗೆ ಏನೋ ಕೂಲಿಗೋಸ್ಕರ ಹಣವನ್ನು ನೀಡಬೇಕಾಗಿತ್ತು,
ಅದು ಕೂಡ ಕೊಟ್ಟಿಲ್ಲ, ಮತ್ತು ಸಾಮಗ್ರಿಗಳಿಗೋಸ್ಕರ ಏನು ಬಾಕಿ ಕೊಡಬೇಕಾಗಿತ್ತು ಅದು ಕೂಡ ಕೊಟ್ಟಿಲ್ಲ. ಹೀಗಾದರೆ ಏನು ಗ್ರಾಮೀಣ ಭಾಗದಲ್ಲಿ ಕೆಲಸಗಳು ಆಗಬೇಕಾಗಿತ್ತು ಅಂತಿದೆ, ಕೆಲಸ ಉದ್ಯೋಗ ಸೃಷ್ಟಿಯಾಗಬೇಕು, ಕೆಲಸ ಆಗಬೇಕು ಅನ್ನೋಂಥದ್ದು ಉದ್ದೇಶ ಏನಿತ್ತು, ಆ ಉದ್ದೇಶ ಇದು ವಿಫಲ ಆಗಿರೋದ್ರಿಂದ ಇದು ಸಂಪೂರ್ಣವಾಗಿ ತೋರಿಸುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಇದು ಗ್ರಾಮೀಣ ಭಾಗದಲ್ಲಿರುವಂಥ ಜನ ಬಡವರ ಒಂದು ಕಾರ್ಯಕ್ರಮ ಇದು. ಅವರು ಇದರ ಮೇಲೇ ತಮ್ಮ ಎರಡು ಹೊತ್ತಿನ ರೊಟ್ಟಿಗೋಸ್ಕರ ಊಟಕ್ಕೋಸ್ಕರ ನಿರ್ಭರರಾಗಿರುವಂಥ ಜನ, ಇವರಿಗೆ ಈ ರೀತಿ ಹಣವನ್ನು ಕಡಿಮೆ ಮಾಡಿದರೆ ಎಷ್ಟು ಸಮಸ್ಯೆ ಆಗುತ್ತೆ, ಒಂದು ಕುಟುಂಬದ ಒಂದು ಪ್ರಶ್ನೆ ಎಷ್ಟು ಕಷ್ಟವಾಗಿರುತ್ತೆ ಅನ್ನೋಂಥದ್ದನ್ನು ಪಟ್ಟಣದಲ್ಲಿರುವಂಥವರು ದಯವಿಟ್ಟು ಇದ್ರ ಬಗ್ಗೆ ವಿಚಾರ ಮಾಡಬೇಕಾಗಿರುವಂಥದ್ದು ಒಂದು ವಿಷಯ. ಇದು ಒಂದು ಕೂಲಿಕಾರರಿಗೆ ಬಿಡುಗಡೆ ಆಗಬೇಕಾಗಿರುವಂಥದ್ದು ಹಣವೊಂದು ಕಡಿಮೆ ಆಗ್ತಾಯಿದ್ರೆ, ಸಾಮಗ್ರಿಗೋಸ್ಕರ ಏನು ಬಿಡುಗಡೆ ಆಗಬೇಕಾಗಿತ್ತು ಅದು ಕಡಿಮೆ ಆಗ್ತಾಯಿದ್ರೆ, ರಾಜ್ಯಗಳಲ್ಲಿ ಜನರಿಗೆ ಏನು ಕೂಲಿ ಹಣ ಕೊಡಬೇಕಾಗಿತ್ತು, ಪ್ರತಿದಿನಕ್ಕೆ ಕನಿಷ್ಠ ಇಷ್ಟು ಕೂಲಿ ಕೊಡಬೇಕು ಅಂತೇಳಿ ಪ್ರತಿ ರಾಜ್ಯದ ಒಂದು ದರ ಇದೆ, ಆ ರಾಜ್ಯದ ದರಕ್ಕೆ ಅನುಗುಣವಾಗಿ ಏನು ಕೊಡಬೇಕಾಗಿತ್ತು, ಅಷ್ಟು ಹಣವನ್ನು ಕೊಟ್ಟಿದ್ದಾವ ಅಥವಾ ಏನು ಕಡಿಮೆ ಕೊಟ್ಟಿದ್ದಾವ ಅಂತ ನಾವು ನೋಡಿದರೆ, ಉದಾಹರಣೆಗೆ ಹರಿಯಾಣದಲ್ಲಿ 331 ರೂಪಾಯಿ ಅವ್ರು ಕೊಡಬೇಕಾಗಿತ್ತು, ಅವರು 327 ರೂಪಾಯಿ ಕೊಟ್ಟಿದ್ದಾರೆ. ಕರ್ನಾಟಕ 309 ರೂಪಾಯಿ ಕೊಡಬೇಕಾಗಿತ್ತು, 302 ರೂಪಾಯಿಯನ್ನು ಅವ್ರು ಕೊಟ್ಟಿದ್ದಾರೆ, ಕೂಲಿಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ 286 ರೂಪಾಯಿ ಕೊಡಬೇಕಾಗಿತ್ತು ಪ್ರತಿದಿನಕ್ಕೆ, ಅದರಲ್ಲಿ 246 ರೂಪಾಯಿಯನ್ನು ಮಾತ್ರ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ 261 ಕೊಡಬೇಕಾಗಿತ್ತು, ಅವರು 226 ರೂಪಾಯಿಯನ್ನು ಮಾತ್ರ ಕೊಟ್ಟಿದ್ದಾರೆ. ಗುಜರಾತಲ್ಲಿ 239 ರೂಪಾಯಿ ಕೊಡಬೇಕಾಗಿತ್ತು, ಅವರು 222 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ 287 ರೂಪಾಯಿ ಕೊಡಬೇಕಾಗಿತ್ತು, ಅವ್ರು 106 ರೂಪಾಯಿಯನ್ನು 196 ರೂಪಾಯಿಯನ್ನು ಮಾತ್ರ ಕೊಟ್ಟಿದ್ದಾರೆ. ಇದು ಆವರೇಜ್ ಒಂದು ಕೂಲಿಯ ನಿಗದಿಪಡಿಸಿದಂಥ ದರ. ಇದು ಏನು ಅವರು ಅವರ ಹಕ್ಕಿತ್ತು ಅದಕ್ಕಿಂತ ಕಡಿಮೆ ಹಣವನ್ನು ರಾಜ್ಯಗಳು ಕೊಡ್ತಿರೋದನ್ನು ಕೂಡ ನಾವು ನೋಡ್ತೇವೆ. ಇಲ್ಲೂ ಕೂಡ ಜನರಿಗೆ ಇದು ಮೋಸ ಆಗ್ತಿರೋದನ್ನು ನಾವು ಇದರಲ್ಲಿ ನೋಡ್ತೇವೆ. ಇದೆಲ್ಲನೂ ನೋಡಿದಾಗ ಕೆಲವು ಅಂಶಗಳು ಬರ್ತವೆ. ಒಂದು, ರಾಜ್ಯಗಳಿಗೆ ಏನು ಹಣ ಬಿಡುಗಡೆ ಆಗಬೇಕಾಗಿತ್ತು ಅಷ್ಟು ಬಿಡುಗಡೆ ಆಗ್ತಿಲ್ಲ. 100 ದಿನಗಳ ಖಾತ್ರಿ ಉದ್ಯೋಗ ಕೊಡಬೇಕಾಗಿತ್ತು, ಉದ್ಯೋಗ ಆಗ್ತಾ ಇಲ್ಲ. ಮತ್ತು ಕೂಲಿಗೋಸ್ಕರ ಏನು ಹಣ ನಿಗದಿಯಾಗಿತ್ತು ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಈ ಎಲ್ಲ ಹಂತದಲ್ಲಿ ಈ ಕಾರ್ಯಕ್ರಮ ಈ ರೀತಿ ವಿಫಲರಾದರೆ ಜನರು ತಮ್ಮ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸಿಗುತ್ತೆ ಮತ್ತು ನಾವು ಕೆಲಸ ಮಾಡ್ಕೊಂಡು ಇರ್ಬೋದು ಎನ್ನುವಂಥದ್ದು ನಂಬಿಕೆ ಬರಲಿಕ್ಕೆ ಖಂಡಿತವಾಗಿ ಸಾಧ್ಯತೆ ಆಗಲ್ಲ. ಇದ್ರ ಜೊತೆಗೆ ಈ ಯೋಜನೆಯಡಿಯಲ್ಲಿ ಜನ ಬಳಸುವ ಗುದ್ದಲಿ, ಪಿಕಾಸಿ, ಕುಡುಗೋಲು, ಇತರೆ ಸಾಮಗ್ರಿಗಳನ್ನು ಕೊಡಲಿಕ್ಕೋಸ್ಕರನೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವಕಾಶ ಇದೆ. ಅದರಲ್ಲೂ ಕೂಡ ಸತತವಾಗಿ ಹಣವನ್ನು ಕಡಿಮೆ ಮಾಡ್ತಿರೋದನ್ನು ನಾವು ಇದರಲ್ಲಿ ನೋಡ್ತೇವೆ. ಈ ನಗರ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಎಲ್ಲೂ ಕೂಲಿ ಅಂತಂದರೆ 600 ರೂಪಾಯಿಯಿಂದ 1000 ರೂಪಾಯಿದವರೆಗೂ ಕೂಡ ಇದೆ ಬೇರೆ ಬೇರೆ ಕ್ಷೇತ್ರದಲ್ಲಿ. ಇಷ್ಟಿದ್ದಾಗ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಕೊಡಬೇಕಾಗಿರುವಂಥದ್ದು 350-340 ರೂಪಾಯಿನೂ ಕೂಡ ಕೊಡೋದಿಲ್ಲ, ಅದಕ್ಕಿಂತ ಕಡಿಮೆ ಕೊಡ್ತೇವೆ ಅಂತಂದರೆ ಅವರು ಜನಗಳಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅನ್ನೋಂಥದ್ದನ್ನು ಇದು ತೋರಿಸುತ್ತೆ. ಇದೇ ಸಮಯದಲ್ಲಿ ಕೃಷಿ ಚಟುವಟಿಕೆಗೆ ಆವರೇಜ್ ಆಗಿ ಎಷ್ಟು ಹಣವನ್ನು ಕೊಡ್ತಾಯಿದ್ದಾರೆ ಅನ್ನೋಂಥದ್ದನ್ನು ನಾವು ನೋಡಿದರೆ, ಈಗ ಆವರೇಜ್ ಆಗಿ ನರೇಗಾ ಯೋಜನೆಯಡಿಯಲ್ಲಿ 2020-21 201 ರೂಪಾಯಿ ಕೊಟ್ಟಿದ್ದರೆ, ಇದೇ ಸಮಯದಲ್ಲಿ ಕೃಷಿ ಚಟುವಟಿಕೆಗಳಿಗೋಸ್ಕರ 318 ರೂಪಾಯಿಯನ್ನು ಅಲ್ಲಿ ಕೊಡ್ತಾಯಿದ್ರು. ಅಂದರೆ ಕೃಷಿ ಚಟುವಟಿಕೆಗೆ ಎಷ್ಟು ಹಣವನ್ನು ರೈತರು ಕೊಡ್ತಾಯಿದ್ದಾರೆ ಅದಕ್ಕಿಂತ ಕಮ್ಮಿ ಹಣವನ್ನು ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನೀಡಲಾಗಿರೋದನ್ನು ನಾವು ನೋಡ್ತೇವೆ. ಅದೇ 22-23 ಅಂಕಿಅಂಶವನ್ನು ನಾವು ತೆಗೆದುಕೊಂಡ್ರೆ, ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ 219 ರೂಪಾಯಿಯನ್ನು ಆವರೇಜಾಗಿ ಕೊಡಲಾಗಿದೆ. ಅದೇ ಸಮಯದಲ್ಲಿ ಕೃಷಿ ಕಾರ್ಮಿಕರಿಗೆ ರೈತರು ಕೊಡ್ತಿರುವಂಥದ್ದು 344 ರೂಪಾಯಿ ಆವರೇಜಾಗಿ ಹಣವನ್ನು ಕೊಟ್ಟಿರೋದನ್ನು ನಾವು ನೋಡ್ತೇವೆ. ಹೀಗಾದರೆ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತೊಂದು ಉದ್ದೇಶ ಏನಿತ್ತಂತಂದರೆ, ಗ್ರಾಮೀಣ ಭಾಗದಲ್ಲಿ ಕೂಲಿ ಏನು ಸಿಗ್ತಾ ಇದೆ ಅದಕ್ಕೆ ಒಂದು ಸ್ಥಿರತೆ ಬರಬೇಕು, ಒಂದು ಮಿನಿಮಮ್ ಕೂಲಿಗಿಂತ ಕಡಿಮೆ ಯಾವ ಕೂಲಿ ಕಾರ್ಮಿಕನಿಗೂ ಸಿಗಬಾರ್ದು, ಅವರ ಮನೆಯ ಒಂದು ಭದ್ರತೆ ಆಗಬೇಕು, ಅಷ್ಟು ಹಣವನ್ನು ನೀಡಬೇಕು ಅಂತ ಈ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ಇತ್ತು. ಅದು ಕೂಡ ಇಲ್ಲಿ ವಿಫಲವಾಗಿರೋದನ್ನು ನಾವು ನೋಡ್ತೇವೆ. ಮತ್ತು ಕೂಲಿ ದರವನ್ನು ಗ್ರಾಮೀಣ ಭಾಗದಲ್ಲಿ ನಿಯಂತ್ರಿಸಲಿಕ್ಕೆ ಅಂತ ಏನು ಕಾರ್ಯಕ್ರಮ ಇತ್ತು ಅದು ಕೂಡ ವಿಫಲವಾಗಿರೋದನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಬೇಡಿಕೆ ಇದೆಯಾ ಇಲ್ವಾ, ರಾಜ್ಯಗಳಲ್ಲಿ ಕುಟುಂಬಗಳು ನಮಗೆ ಉದ್ಯೋಗ ಬೇಕು ಅಂತ ಜನಗಳಿಗೆ ಸರ್ಕಾರಕ್ಕೆ ಕೇಳ್ತಾ ಇದ್ದಾವ ಇಲ್ವಾ ಎನ್ನುವಂಥದ್ದು ಒಂದು ಅಂಕಿಅಂಶವನ್ನು ನೋಡಿದರೆ, ರಾಜ್ಯಗಳಲ್ಲಿ ಇದಕ್ಕೆ ಬೇಡಿಕೆ ಬಹಳ ಇದೆ, ಆದರೆ ಬೇಡಿಕೆಯ ಪ್ರಮಾಣದಲ್ಲಿ ಕಡಿಮೆ ಜನಗಳಿಗೆ ಮಾತ್ರ ಕೆಲಸವನ್ನು ಸರ್ಕಾರಗಳು ಒದಗಿಸಿರುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ.
ಉದಾಹರಣೆಗೆ ಪಶ್ಚಿಮ ಬಂಗಾಳ ಅಂಕಿಅಂಶಗಳನ್ನು ನಾವು ನೋಡಿದರೆ ಪಶ್ಚಿಮ ಬಂಗಾಳದಲ್ಲಿ ನಮಗೆ ನೌಕರಿ ಬೇಕು, ನಮಗೆ ಕೂಲಿ ಕೆಲಸ ಬೇಕು ಅಂತ ಕೇಳಿದವರಲ್ಲಿ ಕೇವಲ 97% ಜನಗಳಿಗೆ ಮಾತ್ರ ಉದ್ಯೋಗವನ್ನು ಪಶ್ಚಿಮ ಬಂಗಾಳ ಸರ್ಕಾರ ನೀಡಿದೆ. ಕೇರಳ ಸರ್ಕಾರ 92% ಜನಗಳಿಗೆ ಮಾತ್ರ ನೀಡಿದೆ. ತಮಿಳುನಾಡು 90% ಜನಗಳಿಗೆ ಮಾತ್ರ ಉದ್ಯೋಗವನ್ನು ನೀಡಿದೆ. ಕರ್ನಾಟಕ 77% ಜನಗಳಿಗೆ ನೀಡಿದೆ. ಉತ್ತರ ಪ್ರದೇಶ 75% ಜನಗಳಿಗೆ ನೀಡಿದೆ. ಆಂಧ್ರ ಪ್ರದೇಶ 71% ಜನಗಳಿಗೆ ನೀಡಿದೆ. ಗುಜರಾತ್ 69% ಜನಗಳಿಗೆ ಮಾತ್ರ ನೀಡಿದೆ. ಹರಿಯಾಣ 65% ಜನಗಳಿಗೆ ಮಾತ್ರ ಉದ್ಯೋಗ ನೀಡಿದೆ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಜನಗಳು ನಮಗೆ ಉದ್ಯೋಗ ಬೇಕು ಅಂತ ಕೇಳ್ತಿದ್ರೂ ಕೂಡ ಜನಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋವಂಥದ್ದು ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗುತ್ತದೆ. ಹಾಗಾದರೆ ಜನಗಳು ವಲಸೆ ಹೋಗ್ದಲ್ಲೇ ಅವರಿಗೆ ಬೇರೆ ದಾರಿ ಇಲ್ಲ, ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ, ಕೃಷಿ ರೈತರು ಏನು ಕೊಡ್ತಾರೆ ಅದಕ್ಕಿಂತ ಕಮ್ಮಿ ಹಣವನ್ನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅವರಿಗೆ ಸಿಗ್ತಾ ಇದೆ. 100 ದಿನಗಳ ಕಾಲ ಸತತವಾಗಿ ಸಿಗುತ್ತೆ ಅನ್ನುವಂಥದ್ದು ಭದ್ರತೆಯೂ ಇಲ್ಲ. ಹೀಗಾದರೆ ಗ್ರಾಮೀಣ ಭಾಗದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ ಕೂಲಿ ಕೊಡ್ಬೋದಾದಂಥದ್ದು ಮತ್ತೊಂದು ಕೃಷಿ ಕ್ಷೇತ್ರ ಕೂಡ ಕ್ಷೀಣಿತವಾಗಿರುವಂಥದ್ದು ಒಂದು ಬಹುದೊಡ್ಡ ಸಮಸ್ಯೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ರೈತರು ದೆಹಲಿಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಬೇಕು, ಕನಿಷ್ಠ ಬೆಂಬಲ ಬೆಲೆ ನಮಗೆ ಬೇಕು ಅಂತೇಳ್ಬಿಟ್ಟು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಕೃಷಿಗೆ ಏನು ಖರ್ಚು ತಗಲುತ್ತೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಕೊಡುವಂಥ ಹಣ, ಅದಕ್ಕೆ ತಗಲುವಂಥ ಖರ್ಚಿನ ಜೊತೆಗೆ 50%ನ್ನು ಅವರು ಕೇಳ್ತಾ ಇದ್ದಾರೆ. ಇಲ್ಲಿಯವರೆಗೆ ಸರ್ಕಾರಗಳು ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಇಲ್ಲಿಯವರೆಗೆ ಸರ್ಕಾರಗಳು ರೈತರಿಗೆ ಕೃಷಿಕರಿಗೆ ನ್ಯಾಯಯುತವಾದ ಅಂಥ ಬೆಲೆಯನ್ನು ನಿಗದಿ ಪಡಿಸಬಹುದಾದಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿವರೆಗೆ ಮಾಡಿಲ್ಲ. ಅವರು ಕೇವಲ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಳ್ತಾ ಇದ್ದಾರೆ. ನಾವು ಪಟ್ಟಣಗಳಲ್ಲಿ ಪೇಟೆಯಲ್ಲಿ ನೋಡ್ತೀವಲ್ಲ ಆ ರೀತಿ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸನ್ನು ಕೇಳ್ತಾ ಇಲ್ಲ, ಅವರು ಗರಿಷ್ಠ ಪ್ರಮಾಣದ ಬೆಲೆಯನ್ನು ಕೇಳ್ತಾ ಇಲ್ಲ, ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಳ್ತಿದ್ದಾರೆ. ಇದನ್ನು ಎಲ್ಲಿವರೆಗೆ ಕೊಡೋದಿಲ್ಲ, ಅಲ್ಲಿವರೆಗೆ ರೈತರಿಗೆ ಕೃಷಿಯ ಮೂಲಕ ಉದ್ಯೋಗ ಸೃಷ್ಟಿಯಾಗುವಂಥದ್ದು ಒಂದು ಕನಸಾಗಿ ಉಳ್ಕೊಳ್ಳುತ್ತೆ. ಮತ್ತು ಸರ್ಕಾರ ಇಂಥ ಒಳ್ಳೆಯ ಯೋಜನೆಯನ್ನು ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ಕನಿಷ್ಠ ಬದುಕಲಿಕ್ಕೆ ಅವಕಾಶ ಕೊಡುವಂಥ ಒಂದು ಯೋಜನೆಗೋಸ್ಕರ ಆದ್ಯತೆಯ ಮೇಲೆ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಬೇಕಾದಂಥ ಎಲ್ಲ ಬೆಂಬಲವನ್ನು ಕೊಡಬೇಕಾಗುತ್ತೆ. ಈ ಯೋಜನೆಯ ಅನುಷ್ಠಾನದಲ್ಲಿ ಆಗ್ತಿರುವಂಥ ತೊಂದರೆಗಳನ್ನ ಪ್ರತಿಭಟಿಸ್ಲಿಕ್ಕೋಸ್ಕರ ಈ ಗ್ರಾಕುಸದಂಥ ಸುಮಾರು ಸಂಘಟನೆಗಳು ಆಗಿಂದಾಗ್ಗೆ ಹೋರಾಟ ಮಾಡ್ತಾ ಇರ್ತವೆ, ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇರ್ತಾರೆ. ಆ ಮನವಿಗಳು ರಾಜ್ಯ ಸರ್ಕಾರಕ್ಕೆ ಹೋಗ್ತವೆ ಅಷ್ಟೇ ಹೊರತು ಇದರ ಬಗ್ಗೆ ಒಂದು ಚರ್ಚೆ, ಇದರ ಬಗ್ಗೆ ರಾಜ್ಯ ಮಟ್ಟದಲ್ಲಾಗಲಿ ಕೇಂದ್ರ ಮಟ್ಟದಲ್ಲಾಗಲಿ ವ್ಯಾಪಕವಾಗಿ ಚರ್ಚೆ ಮಾಡಿ ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಕಂಡುಕೊಳ್ಳುವಂಥ ಒಂದು ಕ್ರಮ ಇಲ್ಲಿವರೆಗಾಗಿಲ್ಲ. ನಾವು ನೀವು ಕೇವಲ ಪಟ್ಟಣದ ಸಮಸ್ಯೆಗಳಲ್ಲ, ಗ್ರಾಮೀಣ ಭಾಗದ ಇಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಗಂಭೀರವಾಗಿ ಚರ್ಚೆ ಮಾಡಬೇಕು ಮತ್ತು ಅವರ ಹೋರಾಟಗಳಿಗೆ ಬೆಂಬಲವನ್ನು ಕೂಡ ಸೂಚಿಸಬೇಕು ಅಂತೇಳಿ ನಾನು ಭಾವಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.